ಮಂಡ್ಯ ಎಂಎಲ್ಸಿ ಚುನಾವಣೆ ಪ್ರಚಾರ ಸಭೆಯಲ್ಲಿ ಜೆಡಿಎಸ್ ಒಗ್ಗಟ್ಟು ಪ್ರದರ್ಶನ ಮಾಡಿದೆ. ಶ್ರೀರಂಗಪಟ್ಟಣದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಒಗ್ಗಟ್ಟು ಪ್ರದರ್ಶನ ಮಾಡಲಾಗಿದ್ದು, ಮಂಡ್ಯ ಜೆಡಿಎಸ್ನಲ್ಲಿ ಮುನಿಸಿಲ್ಲ, ಒಡಕಿಲ್ಲ ಅಂತ ತೋರಿಸಲು ಸುದ್ದಿಗೋಷ್ಠಿ ನಡೆಸಲಾಯಿತು. ಎಚ್ಡಿಡಿ ಅಭ್ಯರ್ಥಿ ಅಪ್ಪಾಜಿಗೌಡ, ರವೀಂದ್ರ ಶ್ರೀಕಂಠಯ್ಯ, ಸುರೇಶ್ ಗೌಡ, ಸಿಎಸ್ ಪುಟ್ಟರಾಜು, ನಿಖಿಲ್ ಕುಮಾರಸ್ವಾಮಿ, ಶ್ರೀಕಂಠೇಗೌಡ, ಅನ್ನದಾನಿ ಶಿವರಾಮೇಗೌಡ, ಜಫ್ರುಲ್ಲಾ ಖಾನ್ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಎಚ್ಡಿಡಿ, 2023-2024 ನಾನು ಸುಮ್ಮನೆ ಕೂರೋದಿಲ್ಲ. ನನ್ನ ಹೋರಾಟದ ಸಂಕಲ್ಪವನ್ನ ಯಾರು ಕಿತ್ತುಕೊಳ್ಳೋದಕ್ಕಾಗೋದಿಲ್ಲ. ಜೆಡಿಎಸ್ ನಾಶ ಮಾಡ್ತೀವಿ ಅನ್ನೋರ ವಿರುದ್ಧ ಎದ್ದು ನಿಲ್ತೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದಲ್ಲಿ ಶೇಕಡಾ 40% ಕಮಿಷನ್ ದಂಧೆ ನಡೀತಾ ಇದೆ ಎಂಬ ಗುತ್ತಿಗೆದಾರರ ಆರೋಪದ ಆಧಾರದ ರಹಿತವಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಯಾವುದೇ ಆಧಾರಗಳಿಲ್ಲದೆ ಗುತ್ತಿಗೆದಾರರು ಪ್ರಧಾನಿಗೆ ದೂರು ಸಲ್ಲಿಸಿದ್ದಾರೆ. ಇದರಿಂದ ಯಾವುದೇ ಪ್ರಯೋಜನವಿಲ್ಲ. ಗುತ್ತಿಗೆದಾರರು ಕೊಟ್ಟಿರುವ ದೂರಿನ ಮೇಲೆ ಖಂಡಿತ ವಿಚಾರಣೆ ನಡೆಯುತ್ತೆ. ಹಿಂದೆ ಪ್ರಧಾನಿಗಳು 10% ಸರ್ಕಾರ ಎಂದಾಗ ಆಧಾರಗಳಿದ್ವು, ಆದರೆ ಇವರು ಯಾವುದೇ ಆಧಾರಗಳನ್ನು ನೀಡಿಲ್ಲ, ಯಾವುದೇ ಸಾಕ್ಷಿ ಇಲ್ಲ. ಸಾಕ್ಷಿ ಇದ್ರೆ ಎಸಿಬಿ ಲೋಕಾಯುಕ್ತ ಸಂಸ್ಥೆಗೆ ದೂರು ಕೊಡ್ಲಿ. ಯಾರೇ ಭ್ರಷ್ಟಾಚಾರ ಮಾಡಿದ್ರು ಅವರಿಗೆ ಶಿಕ್ಷೆ ಖಚಿತ. ನರೇಂದ್ರ ಮೋದಿ ಅವಧಿಯಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ವಿಧಾನಪರಿಷತ್ ಚುನಾವಣೆ ಪ್ರಚಾರದ ನಡುವೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಗುವಿನೊಂದಿಗೆ ಮಗುವಾಗಿದ್ದು ಗಮನ ಸೆಳೆದಿದೆ. ನಿನ್ನೆ ಶಿವಮೊಗ್ಗಕ್ಕೆ ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಾಗರ ರಸ್ತೆಯ ಹರ್ಷ ಫರ್ನ್ ಹೋಟೆಲ್ನಲ್ಲಿ ಉಳಿದಿದ್ದರು. ಸಿದ್ದರಾಮಯ್ಯ ಅವರನ್ನ ತೋರಿಸಲು ಯುವ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪುಷ್ಪಕುಮಾರ್ ತಮ್ಮ ಮಗಳು ಸಾನಿಯನ್ನ ಹೋಟೆಲ್ಗೆ ಕರೆತಂದಿದ್ರು. ಆಗ ಸಿದ್ದರಾಮಯ್ಯ ಕೆನ್ನೆಗೊಂದು ಮುತ್ತನ್ನ ಕೊಡಿಸಿಕೊಂಡು ಖುಷಿಪಟ್ಟರು. ರಾಜಕೀಯ ಒತ್ತಡದ ನಡುವೆಯೂ ಸಿದ್ದರಾಮಯ್ಯ ಅವರು ಮಗುವಿನೊಂದಿಗೆ ಮಗುವಾಗಿ ಖುಷಿಪಟ್ಟ ವಿಡಿಯೋ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕೋಲಾರದಲ್ಲಿ ಟಿಡಿಪಿ ನಾಯಕನಿಂದ ಭರ್ಜರಿ ಬಾಡೂಟ, ಎಣ್ಣೆ ಪಾರ್ಟಿ ಆಯೋಜನೆಯನ್ನ ಮಾಡಲಾಗಿದೆ. ಶ್ರೀನಿವಾಸ್ಪುರ ತಾಲೂಕಿನ ತಾಡಿಗೋಳ್ ಗ್ರಾಮದ ಹೊರವಲಯದ ತೋಟದಲ್ಲಿ ಜಯರಾಮ್ ನಾಯ್ಡು ಅನ್ನೋರ ಬಾಡೂಟ ಎಣ್ಣೆ ಪಾರ್ಟಿ ಆಯೋಜಿಸಿದ್ರು. ವಿಧಾನ ಪರಿಷತ್ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ತಾಲೂಕು ಆಡಳಿತ ದಿವ್ಯ ನಿರ್ಲಕ್ಷ್ಯ ವಹಿಸಿದೆ. ವೆಂಕಟಶಿವಪ್ಪ ಅನ್ನೋರ ಹೆಸರಿನಲ್ಲಿ ನಾಮಕರಣ ಮಹೋತ್ಸವಕ್ಕೆಂದು ತಹಶೀಲ್ದಾರ್ ಕಚೇರಿಯಿಂದ ಅನುಮತಿ ಪಡೆಯಲಾಗಿತ್ತು. ಆಂಧ್ರದ ಟಿಡಿಪಿ ಪಕ್ಷದಿಂದ ಮದನಪಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿರೋ ಜಯರಾಮ್ ನಾಯ್ಡು ಭರ್ಜರಿ ಬಾಡೂಟ ಹಾಗೂ ಎಣ್ಣೆ ಪಾರ್ಟಿ ಆಯೋಜನೆ ಮಾಡಿದ್ರು. ಕೊರೋನಾ ನಿಯಮಗಳನ್ನು ಗಾಳಿಗೆ ತೂರಿ ಸಾವಿರಾರು ಜನರು ಬಾಡೂಟದಲ್ಲಿ ಭಾಗವಹಿಸಿದ್ರು. ಕರ್ನಾಟಕ ಆಯ್ತು, ಈಗ ಗುಜರಾತ್, ಮಹಾರಾಷ್ಟ್ರದಲ್ಲಿ ಒಮೈಕ್ರಾನ್ ಅಟ್ಯಾಕ್ ಮಾಡಿದೆ. ಒಂದೊಂದೇ ರಾಜ್ಯಕ್ಕೆ ಒಮೈಕ್ರಾನ್ ವೈರಸ್ ಹರಡ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲೂ ಒಮೈಕ್ರಾನ್ ಸೋಂಕು ಪತ್ತೆಯಾಗಿದೆ. ತಾಂಜಾನಿಯಾ ದೇಶದಿಂದ ಬಂದಿದ್ದ ವ್ಯಕ್ತಿಗೆ ಸೋಂಕು ತಗುಲಿದ್ದು ಕರ್ನಾಟಕದಲ್ಲಿ 2 ಕೇಸ್, ಮಹಾರಾಷ್ಟ್ರದಲ್ಲಿ 1 ಕೇಸ್, ಗುಜರಾತ್ನಲ್ಲಿ 1 ಒಮೈಕ್ರಾನ್ ಕೇಸ್ ಈವರೆಗೆ ಪತ್ತೆಯಾಗಿತ್ತು. ಈಗ ದೆಹಲಿಯಲ್ಲಿ 1 ಕೇಸ್ ಪತ್ತೆಯಾಗಿದ್ದು ಇದರೊಂದಿಗೆ ಒಟ್ಟು 5 ಒಮೈಕ್ರಾನ್ ಪ್ರಕರಣಗಳು ದೃಢಪಟ್ಟಿದೆ. ದಿನೇ ದಿನೇ ಕೊರೋನಾ ಸೋಂಕು ಹೆಚ್ಚುತ್ತಾ ಇದ್ದು, ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಮತ್ತಷ್ಟು ಕಠಿಣ ನಿಯಮಕ್ಕೆ ಸೂಚಿಸಿದ್ದಾರೆ. ಒಂದ್ ಕಡೆ 3 ಕೇಸ್ ಬಂದರೂ ಅದು ಕ್ಲಸ್ಟರ್, 3 ಕೇಸ್ ಬಂದ್ರೆ ಕ್ಲಸ್ಟರ್ ಅಂತ ಪರಿಗಣಿಸಲಾಗ್ತಾ ಇತ್ತು. ಈಗ 3 ಕೇಸ್ ಬಂದರೂ ಕೂಡ ಕ್ಲಸ್ಟರ್ ಅಂತ ಪರಿಗಣಿಸಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲಿರುವ ಎಲ್ಲರನ್ನ ಪರೀಕ್ಷಿಸಲಾಗುವುದು ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ರು. ಈ ಹಿಂದೆ 10 ಕೇಸ್ ಬಂದ್ರೆ ಕ್ಲಸ್ಟರ್ ಅಂತ ಪರಿಗಣನೆಗೆ ತೆಗೆದುಕೊಳ್ತಾ ಆಗ್ತಾ ಇತ್ತು. ಈಗ 3 ಕೇಸ್ ಬಂದರೂ ಕ್ಲಸ್ಟರ್ ಅಂತ ಪರಿಗಣನೆಗೆ ತೆಗೆದುಕೊಳ್ಬೇಕು. ಲಸಿಕೆ ಪಡೆದರಷ್ಟೇ ಜನಸಂದಣಿ ಪ್ರದೇಶಕ್ಕೆ ಪ್ರವೇಶ ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ 10 ಸೋಂಕು ಏನಾದರೂ ಪತ್ತೆಯಾಗಿತ್ತು ಅಂತ ಹೇಳಿದ್ರೆ ಕ್ಲಸ್ಟರ್ ಅಂತ ಆಗ್ತಾ ಇತ್ತು, ಬಟ್ ಇವಾಗ 3 ಇರೋದ್ರಿಂದ ಅದನ್ನು ಕೂಡ ಕ್ಲಸ್ಟರ್ ಅಂತ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಒಮೈಕ್ರಾನ್ ರೂಪಾಂತರಿಯಿಂದ 3ನೇ ಅಲೆ ಆತಂಕ ಮನೆ ಮಾಡಿದೆ. ಬೆಂಗಳೂರಿನಲ್ಲಿ ನೈಟ್ ಕರ್ಫ್ಯೂ ಜಾರಿ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿ ಚರ್ಚೆ ನಡೆಸ್ತಾ ಇದ್ದು, ಆರಂಭದಲ್ಲೇ ನೈಟ್ ಕರ್ಫ್ಯೂ ಜಾರಿಗೆ ತರಲು ಚಿಂತನೆಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಜನರ ಓಡಾಟಕ್ಕೆ ಬ್ರೇಕ್ ಹಾಕಲು ಚಿಂತನೆ ನಡೆಸಲಾಗ್ತಾ ಇದ್ದು, ಬಿಬಿಎಂಪಿ ತಾಂತ್ರಿಕ ಸಲಹಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಮಾಲ್, ಚಿತ್ರಮಂದಿರ, ಮಾರ್ಕೆಟ್ಗೆ ವಿಶೇಷ ರೂಲ್ಸ್ಗೆ ಪ್ಲಾನ್ ಮಾಡಲಾಗ್ತಾ ಇದೆ. ಆರಂಭದಲ್ಲೇ ಹತೋಟಿಗೆ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವ ತೀರ್ಮಾನವನ್ನು ಸಾಧ್ಯತೆ ಇದೆ. ಇನ್ನು ನ್ಯೂಸ್ 18 ಕನ್ನಡಕ್ಕೆ ಬಿಬಿಎಂಪಿ ಆರೋಗ್ಯಾಧಿಕಾರಿ ಬಾಲಸುಂದರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಇಬ್ಬರಿಗೆ ಒಮೈಕ್ರಾನ್ ಸೋಂಕು ದೃಢಪಟ್ಟ ಹಿನ್ನೆಲೆ ಬೆಂಗಳೂರಿನ ಕೆಐಎಎಲ್ನಲ್ಲಿ ಮತ್ತಷ್ಟು ಅಲರ್ಟ್ ಮಾಡಲಾಗಿದೆ. ಹೈರಿಸ್ಕ್ ದೇಶಗಳು ಸೇರಿದಂತೆ ವಿದೇಶದಿಂದ ಬರೋ ಪ್ರತಿಯೊಬ್ಬರ ಪ್ರಯಾಣಿಕರಿಗೂ ಇಲ್ಲಿ ಟೆಸ್ಟ್ ಮಾಡಲಾಗ್ತಾ ಇದೆ. ಟೆಸ್ಟ್ ಬಳಿಕ ರಿಪೋರ್ಟ್ ಬರೋವರೆಗೂ ಪ್ರಯಾಣಿಕರು ಕಾದು ಕೂತಿರಬೇಕು. ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಕೂರೋ ಚೇರ್ಗಳನ್ನು ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ.
ಒಮೈಕ್ರಾನ್ ವೈರಸ್ ಕಾಣಿಸಿಕೊಂಡ ಬೆನ್ನಲ್ಲೇ ಬಿಬಿಎಂಪಿಗೆ ಹಣದ ಹೊಳೆ ಹರಿದು ಬಂದಿದೆ. ದಂಡದ ರೂಪದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಸಂಗ್ರಹ ಮಾಡಲಾಗಿದೆ. ಕಳೆದ 4 ದಿನಗಳಲ್ಲಿ ಲಕ್ಷ ಲಕ್ಷ ದಂಡ ವಸೂಲಿ ಮಾಡಲಾಗಿದ್ದು ಒಮೈಕ್ರಾನ್ ತಡೆಗೆ ಬಿಬಿಎಂಪಿ ಮುಲಾಜಿಲ್ಲದೆ ದಂಡ ವಿಧಿಸಲು ಮಾರ್ಷಲ್ಗೆ ಸೂಚನೆ ಕೊಟ್ಟಿದೆ. ಕೋವಿಡ್ ನಿಯಮ ಪಾಲನೆ ಮಾಡಲಿಲ್ಲ ಅಂದರೆ ದಂಡ ಗ್ಯಾರಂಟಿ. ಕಳೆದ 4 ದಿನಗಳಿಂದ 7 ಲಕ್ಷಕ್ಕೂ ಅಧಿಕ ದಂಡ ವಸೂಲಿ ಮಾಡಲಾಗಿದೆ. ರಾಜ್ಯದಲ್ಲಿ ಒಮೈಕ್ರಾನ್ ವೈರಸ್ ಭೀತಿ ಹಿನ್ನೆಲೆ ಎಲ್ಲಾ ಕಡೆ ಟಫ್ ರೂಲ್ಸ್ ಜಾರಿಯಾಗಿದೆ. ಆದರೆ ಕೊಪ್ಪಳದ ಬಸ್ ಹಾಗೂ ರೈಲು ನಿಲ್ದಾಣದಲ್ಲಿ ನಿಯಮಗಳು ಪಾಲನೆ ಆಗ್ತಾ ಇಲ್ಲ. ಜನ ನಿಬಿಡ ಪ್ರದೇಶದಲ್ಲಿ ಆರೋಗ್ಯ ಇಲಾಖೆ ಪರೀಕ್ಷೆ ಮಾಡುತ್ತಿಲ್ಲ. ಮಾಸ್ಕ್ ಹಾಕಿಕೊಳ್ಳದವರ ಮೇಲೆ ನಿಗಾ ಇಟ್ಟಿಲ್ಲ. ಪರಿಶೀಲಿಸಬೇಕಾದ ಯಾವ ಸಿಬ್ಬಂದಿಯೂ ಇಲ್ಲ. ಹೀಗಾಗಿ ಸೋಂಕು ಹರಡುವ ಭೀತಿ ಹೆಚ್ಚಾಗಿದೆ. ಇನ್ನುಳಿದ 10 ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. Ask the properties, News18 Kannada property.